ಸರ್ಕಾರ, ಮಾನ್ಯ ಉಪಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು, ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಮಹನೀಯರು ಶಕ್ತಿ ಯೋಜನೆ ಮೊದಲನೆಯ ಉಚಿತ ಯೋಜನೆಯ ಅಧಿಕೃತ ಲಾಂಛನವನ್ನ ಈಗ ಬಿಡುಗಡೆ ಮಾಡಲಿದ್ದಾರೆ. ಜೋರಾದ ಚಪ್ಪಾಳೆ, ಪ್ರೋತ್ಸಾಹ, ಬೆಂಬಲ, ಶಕ್ತಿಗೆ ಮತ್ತಷ್ಟು ಶಕ್ತಿ. ಶಕ್ತಿ ಯೋಜನೆಯ ಈ ಕಾರ್ಯಕ್ರಮ ರಾಜ್ಯದ ಸಾರಿಗೆ ಕಾರ್ಯಕ್ರಮದಲ್ಲಿ ಮೂರು ವಿಶೇಷತೆಗಳನ್ನ ನೋಡ್ತೀರಾ, ಬಣ್ಣಗಳ ಅನಾವರಣವನ್ನ ನೋಡ್ತೀರಾ. ಬಣ್ಣಗಳಿಗೆ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಪ್ರಾಧಾನ್ಯತೆ ಇದೆ. ಗೌರವ ದ್ಯೋತಕವಾಗಿ ನೇರಳೆ ಬಣ್ಣವನ್ನ, ಶಾಂತಿ ದ್ಯೋತಕವಾಗಿ ಬಿಳಿ ಬಣ್ಣವನ್ನ, ಶ್ವೇತವರ್ಣವನ್ನ, ಹಸಿರು ಬಣ್ಣ, ಇವೆಲ್ಲವೂ ಕೂಡ ಪ್ರಾಸ್ಪರಿಟಿ ಅಂದ್ರೆ ಸಮೃದ್ಧಿ, ಸಂಪನ್ಮೂಲ, ಇವೆಲ್ಲವುಗಳ ಸಂಕೇತ. ಅದರಲ್ಲಿರುವಂತಹ ಶಕ್ತಿ ಅಧಿಕೃತ ಲಾಂಛನದ ಒಂದು ವಿಶೇಷತೆ. ಈಗ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಮಾದರಿ ಬಿಡುಗಡೆಯನ್ನ ಮಾಡಲಾಗ್ತಿದೆ. ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ಶಕ್ತಿ ಯೋಜನೆ ಅ ಕೀ ಟು ವಿಮೆನ್ ಎಂಪವರ್ಮೆಂಟ್, ನಾರಿ ಶಕ್ತಿ ಸಶಕ್ತೀಕರಣವನ್ನ ಅದಕ್ಕೆ ದ್ಯೋತಕವಾಗಿ ನಿಂತಿರುವಂತಹ ಸ್ಮಾರ್ಟ್ ಕಾರ್ಡ್ನ ಮಾದರಿಯನ್ನ ಬಿಡುಗಡೆ ಮಾಡಲಿದ್ದಾರೆ. ನಮಗೆ ಸಿಗುವಂತಹ ಸ್ಮಾರ್ಟ್ ಕಾರ್ಡ್ ಯಾವ ವಿಧಾನವಾಗಿ ಇರುತ್ತೆ ಅನ್ನೋದನ್ನ ಇದರಲ್ಲಿ ನೀವು ನೋಡಬಹುದು. ಸಾಂಕೇತಿಕವಾಗಿ ಇದನ್ನ ವಿತರಣೆ ಮಾಡಲಾಗುತ್ತೆ. ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಸ್ಟಿಕ್ಕರ್ನ ಕೂಡ ಬಿಡುಗಡೆ ಮಾಡ್ತೀವಿ. ಶಕ್ತಿ ಯೋಜನೆಯ ಸ್ಟಿಕ್ಕರ್ ಗುಲಾಬಿ ಬಣ್ಣದ್ದಾಗಿರುತ್ತೆ. ಸ್ಟಿಕ್ಕರ್ನ ಬಿಡುಗಡೆ ಕೂಡ ಇಂದು ಇಲ್ಲಿ ಮಾಡಲಾಗ್ತಾ ಇದೆ. ಸ್ಮಾರ್ಟ್ ಕಾರ್ಡ್ನ ಮಾದರಿಯನ್ನ ನೀವು ನೋಡಿದೀರಾ. ನೀವು ಡೊಮಿಸೈಲ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ರಾಜ್ಯದ ನಿವಾಸಿ ಅಂತ ತೋರಿಸುವಂತ ಒಂದು ಮಾಹಿತಿಯನ್ನ ನೀಡಿದ್ರೆ ಸಾಕು.